ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಲಂಬಾರ್ ಸ್ಟೀನೋಸಿಸ್ ಪ್ರಾಬ್ಲಮ್ ಇರುವವರು ಏನೇನು ಎಕ್ಸರ್ಸೈಸ್ ಗಳು ಮಾಡಬೇಕು ಅಂತ ನೋಡೋಣ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಲಂಬಾರ್ ಸ್ಟೀನೋಸಿಸ್ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದರ ಬಗ್ಗೆ ಏನಾದರೂ ನೋಡಬೇಕು ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ ನಿಮಗೆ ಯಾವ್ದಾದ್ರು ಲಿಂಕ್ ಸಿಗುತ್ತೆ, ಅದರಲ್ಲಿ ನೀವು ಕ್ಲಾರಿಫೈ ಮಾಡಬಹುದು. ಸೊ ಒಂದು ಸೊಂಟ ನೋವು ಇದ್ದವರು ಅಂದ್ರೆ ಒಂದು ಡಿಸ್ಕಿನ ಸಮಸ್ಯೆ ಇರೋರು ಮಾಡಬೇಕಾಗಿರುವ ವ್ಯಾಯಾಮಗಳು ಮತ್ತು ಒಂದು ಸ್ಟೀನೋಸಿಸ್ ಪ್ರಾಬ್ಲಮ್ ಇರೋರು ಮಾಡಬೇಕಾಗಿರುವ ವ್ಯಾಯಾಮಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಸಿಮಿಲಿಯರ್ ಎಕ್ಸರ್ಸೈಸ್ ಗಳು ಇರಬಹುದು, ಬಟ್ ಯೂಶ್ವಲಿ ನಾವು ಒಂದು ಡಿಸ್ಕಿನ ಸಮಸ್ಯೆ ಇದ್ದವರಿಗೆಲ್ಲ ಬ್ಯಾಕ್ವರ್ಡ್ ಬೆಂಡಿಂಗ್ ಪೋಸ್ಚರ್ಸ್ ಅನ್ನ ನಾವು ಹೆಚ್ಚಿಗೆ ಹೇಳ್ತೀವಿ. ಆದ್ರೆ ಲಂಬಾರ್ ಸ್ಟೀನೋಸಿಸ್ ಪ್ರಾಬ್ಲಮ್, ಅದು ಸ್ಪೈನಲ್ ಕೆನಾಲ್ ಸ್ಟೀನೋಸಿಸ್ ಪ್ರಾಬ್ಲಮ್ ಇರಬಹುದು ಅಥವಾ ಫರಾಮಿನಲ್ ಕೆನಾಲ್ ಸ್ಟೀನೋಸಿಸ್ ಪ್ರಾಬ್ಲಮ್ ಇರಬಹುದು, ಇವರಿಗೆಲ್ಲ ನಾವು ಫ್ಲೆಕ್ಷನ್ ಅಥವಾ ಫಾರ್ವರ್ಡ್ ಬೆಂಡಿಂಗ್ ಎಕ್ಸರ್ಸೈಸ್ ಗಳನ್ನ ಹೆಚ್ಚಿಗೆ ಪ್ರಿಫರ್ ಮಾಡ್ತೀವಿ. ಸೊ ನಿಮ್ಗೆಲ್ಲ ಗೊತ್ತಿದೆ, ಈ ಎಕ್ಸರ್ಸೈಸ್ ಮೇನ್ಲಿ ನಾವು ಸಜೆಸ್ಟ್ ಮಾಡೋದು ಯಾರಿಗೆ ಕ್ರಾನಿಕ್ ಬ್ಯಾಕ್ ಪೇನ್ ಹಿಸ್ಟ್ರಿ ಇತ್ತು, ಅಂದ್ರೆ ಬಹಳ ದಿವಸದಿಂದ ಬಹಳ ಮೇ ಬಿ ಒಂದು 6-7 ಮಂತ್ಸ್ ಇಂದ ಸೊಂಟ ನೋವು ಇತ್ತು, ಈಗ ಸೊಂಟ ನೋವೆಲ್ಲ ಕಡಿಮೆ ಆಗಿದೆ, ಆದ್ರೆ ಕಾಲುಗಳಿಗೆ ಸೆಳೆತ ಅಂತ ಅನುಭವ ಆಗ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ನಿಂತರೆ ಅಂದ್ರೆ ಒಂದು 15-20 ಮಿನಿಟ್ಸ್ ಸ್ಟ್ಯಾಂಡಿಂಗ್ ಅಲ್ಲಿ ಅಥವಾ ಒಂದು 15-20 ಮಿನಿಟ್ಸ್ ವಾಕಿಂಗ್ ಮಾಡಿದಾಗ ಕಾಲುಗಳಿಗೆ ಸೆಳೆತ ಸ್ಟಾರ್ಟ್ ಆಗುತ್ತೆ ಅಥವಾ ಉರಿ ಸ್ಟಾರ್ಟ್ ಆಗುತ್ತೆ ಅಥವಾ ಜೋಮ್ ಹಿಡಿಯುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್, ಈ ತರ ಸಿಂಪ್ಟಮ್ಸ್ ಇರೋವರಿಗೆ ಕೆನಾಲ್ ಸ್ಟಿನೋಸಿಸ್ ಪ್ರಾಬ್ಲಮ್ ಇರುವಂತ ಸಾಧ್ಯತೆ ತುಂಬಾ ಹೆಚ್ಚು. ಸೊ ಅವರು ಮನೆಯಲ್ಲಿ ಯಾವ್ಯಾವ ವ್ಯಾಯಾಮಗಳು ಮಾಡಿದ್ರೆ ಅವರ ಈ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡಬಹುದು, ಅಂದ್ರೆ ಆ ನರ ಬರುವಂತ ದಾರಿಯಲ್ಲಿ ಇರುವಂತ ಬ್ಲಾಕೇಜ್, ಅದು ಫರಾಮಿನಲ್ ಕೆನಾಲ್ ಇರಬಹುದು ಅಥವಾ ಸ್ಪೈನಲ್ ಕೆನಾಲ್ ಸೆಂಟ್ರಲ್ ಕೆನಾಲ್ ಇರಬಹುದು, ಸೊ ಅಲ್ಲಿ ಇರುವಂತ ಹೈಪರ್ಟ್ರೋಫಿ ಅಥವಾ ಅಲ್ಲಿ ಇರುವಂತ ಆಬ್ಸ್ಟ್ರಕ್ಷನ್ ಅಥವಾ ಅಲ್ಲಿ ಇರುವಂತ ಅಡ್ಹೆಷನ್ಸ್ ಇಂದ ನರಗಳ ಮೇಲೆ ಒತ್ತಡ ಆಗಿ ನರಗಳಿಗೆ ಕ್ಲಿಯರ್ ಆಗಿರುವಂತ ಒಂದು ರೂಟ್ ಇಲ್ಲ, ಅಂದ್ರೆ ಹೊರಗೆ ಬರುವಂತ ದಾರಿ ಸಣ್ಣ ಆಗಿದ್ರಿಂದ ಆಗಿರುವಂತ ಸಮಸ್ಯೆ ಇದು. ಸೊ ಈ ವ್ಯಾಯಾಮಗಳು ಮಾಡೋದ್ರಿಂದ ಅಲ್ಲಿರುವಂತ ಅಡ್ಹೆಷನ್ಸ್ ಕಡಿಮೆ ಆಗಿ ನರಗಳು ಇನ್ನೂ ಫ್ರೀ ಆಗ್ಲಿಕ್ಕೂ ಹಾಗೂ ಅದರಲ್ಲಿ ಬರುವಂತ ಸೆಳೆತ ಎಲ್ಲ ಕಡಿಮೆ ಆಗ್ಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಸ್ಟೀನೋಸಿಸ್ ಪ್ರಾಬ್ಲಮ್ ಗೆ ಫಸ್ಟ್ ಎಕ್ಸರ್ಸೈಸ್ ನೀ ಟು ಜಸ್ಟ್ ಎಕ್ಸರ್ಸೈಸ್. ಸೊ ಇದರಲ್ಲಿ ಒಂದು ಕಾಲನ್ನ ಮಡಿಸಿ ನಮ್ಮ ಕೈಗಳಿಂದ ಕಾಲನ್ನ ಹಿಡ್ಕೊಂಡು ನಮ್ಮ ಚೆಸ್ಟ್ ಗೆ ಪುಲ್ ಮಾಡುವಂತ ಎಕ್ಸರ್ಸೈಸ್. ಸೊ ಇದು ಒಂದು ಫ್ಲೆಕ್ಷನ್ ಪೋಸ್ಚರ್. ಸೊ ಇದು ಮಾಡುವಾಗ ಏನಾಗುತ್ತೆ, ಆ ನರಗಳು ಬರುವಂತ ದಾರಿ ಫ್ರೀ ಆಗ್ಲಿಕ್ಕೆ ಮತ್ತು ನರಗಳಿಗೆ ಒಂದು ಒಳ್ಳೆ ಎಕ್ಸರ್ಸೈಸ್ ಸಿಗುತ್ತೆ. ಸೊ ಹಾಗಾಗಿ ಇದು ರೆಗ್ಯುಲರ್ ಮಾಡುವುದರಿಂದ ಆ ಪೇನ್ ಅನುಭವ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಪ್ರತಿ ಸಲ ನಾವು ಮಾಡುವಾಗಲೂ ಆ ಕಾಲನ್ನ ಎತ್ತಿ ಹಿಡ್ಕೊಂಡು ಒಂದು 5 ಸೆಕೆಂಡ್ಸ್ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. 5 ಸೆಕೆಂಡ್ಸ್ ಆ ಫೈನಲ್ ಪೋಸ್ಟರ್ ಅಲ್ಲಿ ಹೋಲ್ಡ್ ಮಾಡಿ ಮತ್ತೆ ಅದನ್ನ ರಿಲೀಸ್ ಮಾಡಬೇಕು. ಅಂಡ್ ಅದೇ ತರ ಆಪೋಸಿಟ್ ಸೈಡ್ ಇಂದ ಕೂಡ ದ ಸೇಮ್ ಎಕ್ಸರ್ಸೈಸ್ ಅನ್ನ ನಾವು ರಿಪೀಟ್ ಮಾಡಬೇಕು. ಅಂಡ್ ಈಚ್ ಸೈಡ್, ಪ್ರತಿ ಸೈಡ್ ಕೂಡ ನಾವು ಒಂದು 5 ರಿಪಿಟೇಷನ್ಸ್ ಅಟ್ಲೀಸ್ಟ್ ನಾವು ಮಾಡಬೇಕು. ಅಂಡ್ ದಿವಸಕ್ಕೆ ಅಟ್ಲೀಸ್ಟ್ ಒಂದು 2 ಸಲ ಆದ್ರೂ ಈ ಎಕ್ಸರ್ಸೈಸ್ ಅನ್ನ, ಟೋಟಲ್ ಎಕ್ಸರ್ಸೈಸ್ ಅನ್ನ ನಾವು ರಿಪೀಟ್ ಮಾಡಬೇಕು. ಅಂಡ್ ಮೊಣಕಾಲು ನೋವು ಇರುವವರಾದ್ರೆ ಕಾಲನ್ನ ಮಡಚಿ ಕಾಲ್ ಮೇಲೆ ಕಾಲ್ ಕೈಯಿಂದ ಹಿಡ್ಕೊಳ್ಳುವ ಬದಲು ಕೈಗಳಿಂದ ಕಾಲ್ ಕೆಳಗೆ, ಅಂದ್ರೆ ಮೊಣಕಾಲಿನ ಕೆಳಭಾಗದಲ್ಲಿ ಹಿಡ್ಕೊಂಡು ಎಳಿಬಹುದು. ಯಾಕಂದ್ರೆ ಮೇಲೆ ಹಿಡ್ಕೊಂಡು ಹೇಳಿದ್ರೆ ಅವರಿಗೆ ಮಂಡಿ ಮೇಲೆ ಸ್ಟ್ರೈನ್ ಆಗುವಂತ, ಮೊಣಕಾಲ್ ಮೇಲೆ ಸ್ಟ್ರೈನ್ ಆಗುವಂತ ಸಾಧ್ಯತೆ ಇದೆ. ಸೊ ಅವರು ಕಾಲ್ ಕೆಳಗೆ ಹಿಂಗೆ ಹಿಡ್ಕೊಂಡು ಅಗೇನ್ಸ್ಟ್ ಚೆಸ್ಟ್ ಅದನ್ನ ಪುಲ್ ಮಾಡೋದ್ರಿಂದ ಆ ನರಗಳು ಫ್ರೀ ಆಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಎರಡನೇ ಎಕ್ಸರ್ಸೈಸ್ ಸ್ಟ್ರೈಟ್ ಲೆಗ್ ರೈಸಿಂಗ್ ವಿತ್ ಫುಟ್ ಅಪ್ ಅಂಡ್ ಡೌನ್ ಎಕ್ಸರ್ಸೈಸ್. ಅಂದ್ರೆ ನಮ್ಮ ಒಂದ್ ಸೈಡ್ ಕಾಲನ್ನ, ಇದು ಮೇನ್ಲಿ ಯಾವ ಸೈಡ್ ನೋವಿದೆ ಅದೇ ಸೈಡ್ ಅಷ್ಟೇ ಮಾಡಬಹುದು, ಬಟ್ ಎರಡು ಮಾಡೋದು ಯಾವಾಗ್ಲೂ ಒಳ್ಳೇದು. ಕಾಲನ್ನ ಮೇಲೆ ಎತ್ತಿ ಪಾದವನ್ನ ಮೇಲೆ ಕೆಳಗೆ, ನಾವು ಇದಕ್ಕೆ ಡೋರ್ಸಿ ಫ್ಲೆಕ್ಷನ್ ಮತ್ತು ಪ್ಲಾಂಟಾರ್ ಫ್ಲೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು 5 ರಿಪಿಟೇಷನ್, ಒಂದ್ಸಲ ಕಾಲ್ ಎತ್ತಿದ್ರೆ ಪಾದವನ್ನ 5 ಸಲ ಮೇಲೆ 5 ಸಲ ಕೆಳಗೆ ಮಾಡಿ ಕಾಲುಗಳನ್ನ ರಿಲೀಸ್ ಮಾಡಬಹುದು. ಅಂಡ್ ಸೇಮ್ ಎಕ್ಸರ್ಸೈಸ್ ಅನ್ನ ನಾವು ಆಪೋಸಿಟ್ ಸೈಡ್ ಇಂದ ಮಾಡಬೇಕು. ಆಪೋಸಿಟ್ ಸೈಡ್ ಇಂದ ಮಾಡಿ 5 ಟೈಮ್ಸ್ ಪಾದವನ್ನ ಮೇಲೆ ಮತ್ತು ಕೆಳಗೆ ಮಾಡುದು. ಅಂಡ್ ಇದು ಎರಡು ಸೈಡ್ ಅಲ್ಲೂ 5 ರಿಪಿಟೇಷನ್ಸ್ ಮಾಡಬೇಕು. ಸೊ ಇದು ಮಾಡೋದ್ರಿಂದ ಇದು ನಾಟ್ ಓನ್ಲಿ ಜಸ್ಟ್ ಒಂದು ಸ್ಟೀನೋಸಿಸ್ ಅಷ್ಟೇ ಅಲ್ಲ, ಡಿಸ್ಕ್ ಬಲ್ಜ್ ಮತ್ತು ಸಯಾಟಿಕ ಪ್ರಾಬ್ಲಮ್ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಇದು ಮಾಡೋದ್ರಿಂದ ಸಯಾಟಿಕ್ ನೋವು ಪುಲ್ಲಾಗಿ ಮತ್ತೆ ಫ್ರೀ ಆಗಿ ಪುಲ್ಲಾಗುದು ಫ್ರೀ ಆಗುದು ಈ ತರ ಎಕ್ಸರ್ಸೈಸ್ ಸಿಗುತ್ತೆ ಅದಕ್ಕೆ. ಸೊ ಹಾಗಾಗಿ ಅಲ್ಲಿರುವಂತ ಅಡಿಷನ್ಸ್ ಕಡಿಮೆ ಆಗಿ ಸಯಾಟಿಕ್ ನರ ಮೇಲೆ ಇರುವಂತ ಕಂಪ್ರೆಷನ್, ನರ್ವ್ ರೂಟ್ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗ್ಲಿಕ್ಕೆ ಕೂಡ ಈ ಎಕ್ಸರ್ಸೈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಮೂರನೇ ಎಕ್ಸರ್ಸೈಸ್ ಟಮ್ಮಿ ಟಕಿಂಗ್ ಎಕ್ಸರ್ಸೈಸ್. ಸೊ ಇದರಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಮಲಗಿ ನಮ್ಮ ಕಾಲುಗಳನ್ನ ಮಡಚಿ ಫೋಲ್ಡ್ ಮಾಡಿ ನಮ್ಮ ಹೊಟ್ಟೆಯನ್ನ ಒಳಗೆ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಅಂದ್ರೆ ಒಳಗಡೆ ಕಂಟ್ರಾಕ್ಟ್ ಮಾಡಬೇಕು, ರಿಲೀಸ್ ಮಾಡಬೇಕು. ಸೊ ಅವಾಗ ನಮ್ಗೆ ಅದು ಫೀಲ್ ಆಗುತ್ತೆ. ನಮ್ಮ ಯೂಶ್ವಲಿ ನಮ್ಮ ಪೆಲ್ವಿಸ್ ಏನಿದೆ ಅದರಲ್ಲೊಂದು ಆಂಟೀರಿಯರ್ ಟಿಲ್ಟ್ ಇರುತ್ತೆ. ಸೊ ಈ ಎಕ್ಸರ್ಸೈಸ್ ಮಾಡಿದಾಗ ಕಾಲುಗಳು ಮಡಿಸಿದಾಗ ಅದು ಆಲ್ಮೋಸ್ಟ್ ಒಂದು ಪೋಸ್ಟೀರಿಯರ್ ಟಿಲ್ಟ್ಗೆ ಹೋಗುತ್ತೆ. ಅದರೊಟ್ಟಿಗೆ ಅಬ್ಡೊಮೆನ್ ಕಂಟ್ರಾಕ್ಟ್ ಮಾಡೋದ್ರಿಂದ ಇನ್ನು ಪೋಸ್ಟೀರಿಯರ್ ಟಿಲ್ಟ್ ಸಿಗುತ್ತೆ, ಅದರೊಟ್ಟಿಗೆ ನಮ್ಮ ಕೋರ್ ಮಸಲ್ಸ್ ಕೂಡ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ಇದು ಮಾಡೋದು ಕೂಡ ನಮ್ಮ ಅಲ್ಲಿರುವಂತ ನರ್ವ್ ರೂಟ್ಸ್ ಗಳ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಇನ್ನು ಕೆಲವು ಕೇಸಸ್ ಅಲ್ಲಿ ನಮ್ಗೆ ಅದು ಏನ್ ಮಾಡಬಹುದು ಅಂದ್ರೆ ಒಂದು ಥಿನ್ ಆಗಿರುವ ಒಂದು ಪಿಲ್ಲೋ ಅಥವಾ ಬೆಡ್ಶೀಟ್ ಅನ್ನ ಫೋಲ್ಡ್ ಮಾಡಿ ನಮ್ಮ ಹಿಪ್ ರೀಜನ್ ಕೆಳಗೆ, ತೊಡೆ ಕೆಳಭಾಗದಲ್ಲಿ ಹಿಪ್ ರೀಜನ್ ಅಲ್ಲಿ ಅದು ನೀವು ಕ್ಲಿಯರ್ ಆಗಿ ನೋಡಬೇಕು. ಕೆಳಗಡೆ ಇಟ್ಟು ನಮ್ಮ ಸ್ಪೈನ್ ಮೇಲೆ ಎತ್ತಬಾರದು. ಸೊ ನಮ್ಮ ಹಿಪ್ ಗಳಿಗೆ ಸಪೋರ್ಟ್ ಕೊಟ್ಟು ಅದರಿಂದ ಅದಾದ್ಮೇಲೆ ನಾವು ಈ ಟಮ್ಮಿ ಟಕಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಕಂಟ್ರಾಕ್ಟ್ ಮಾಡಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಬಹುದು. 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಕು.
ಇದನ್ನ 5 ರಿಪಿಟೇಷನ್ಸ್ ನಾವು ಮಾಡಬೇಕು ಸೊ ಫೋರ್ತ್ ಎಕ್ಸರ್ಸೈಸ್ ಡೆಡ್ ಬಗ್ ಎಕ್ಸರ್ಸೈಸ್ ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಕೈಗಳನ್ನ ಮೇಲೆ ಇಡ್ಕೊಂಡು ಒಂದು ಕಾಲನ್ನ ಮೇಲೆ ಎತ್ತುವಾಗ ಅದರದ ಆಪೋಸಿಟ್ ಕೈಯನ್ನ ಮೇಲೆ ಎತ್ತಿವಿ ಸೊ ತುಂಬಾ ಸ್ಟ್ರೈನ್ ಮಾಡಿ ನಿಮ್ಮ ಬಾಡಿ ಅಪರ್ ಪಾರ್ಟ್ ಅನ್ನ ಮೇಲೆ ಎತ್ತಿ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡಬಾರದು ಅದು ಬ್ಯಾಕ್ ಗೆ ಇನ್ನು ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ ಸೊ 5 ಸೆಕೆಂಡ್ಸ್ ಅನ್ನ ಹೋಲ್ಡ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಪೋಸಿಟ್ ಸೈಡ್ ಇಂದ ರಿಪೀಟ್ ಮಾಡಬೇಕು ಸೊ ಈಚ್ ಸೈಡ್ ಇದು ನಾನು ಎಲ್ಲ ಎಕ್ಸರ್ಸೈಸ್ ಅಲ್ಲೂ ಹೇಳಿದಂಗೆ 5 ರಿಪಿಟೇಷನ್ಸ್ ಅನ್ನ ಮಾಡಬೇಕು ಒಂದು ಸೈಡ್ ಕಾಲ್ ಎತ್ತಿ ಅದರ ಆಪೋಸಿಟ್ ಸೈಡ್ ಕೈ ಎತ್ತಿ 5 ಸೆಕೆಂಡ್ಸ್ ಅಲ್ಲಿ ಫೈನಲ್ ಪೋಸ್ಚರ್ ಅಲ್ಲಿ ಮೇಂಟೈನ್ ಮಾಡಿ ರಿಲೀಸ್ ಮಾಡಬೇಕು ಸೇಮ್ ಎಕ್ಸರ್ಸೈಸ್ ಎರಡೂ ಸೈಡ್ ಅಲ್ಲೂ ನಾವು ಮಾಡಬೇಕು ಇದು ಮಾಡುವಾಗ ಆ ಸ್ಟೀನೋಸಿಸ್ ಎಲ್ಲಿ ಕಂಪ್ರೆಷನ್ ಆಗಿದೆ ಅನ್ನೋ ಫೋರಾಮಿನಲ್ ಕೆನಾಲ್ ಏನಿದೆ ಅಲ್ಲಿ ಇರುವಂತ ಅಡೆಷನ್ಸ್ ಕಡಿಮೆ ಆಗಿ ಆ ನರದ ಮೇಲೆ ಇರುವಂತ ಒತ್ತಡ ಕಡಿಮೆ ಆಗಲಿಕ್ಕೆ ಈ ಎಕ್ಸರ್ಸೈಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಅದು ಮಾಡೋದ್ರಿಂದ ನಮ್ಮ ಕೋರ್ ಮಸಲ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ನಮಗೆ ಗೊತ್ತಿದೆ ನಮ್ಮ ಕೋರ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಇದ್ರೆ ಮಾತ್ರ ನಮ್ಮ ಸ್ಪೈನಲ್ ಪೋಸ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ ಅಲ್ಲಿ ಇರುವಂತ ನರಗಳ ಮೇಲೆ ಇರುವಂತ ಒತ್ತಡ ಕಡಿಮೆ ಆಗುತ್ತೆ ಸ್ಪೈನಲ್ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಆಗುತ್ತೆ ಸೊ ಈ ಎಕ್ಸರ್ಸೈಸ್ ಅನ್ನ ಕ್ಯಾನಲ್ ಸ್ಟಿನೋಸಿಸ್ ಪ್ರಾಬ್ಲಮ್ ಇರುವವರು ರಿಪೀಟೆಡ್ಲಿ ಮಾಡಬಹುದು ಈವನ್ ಡಿಸ್ಕ್ ಬಲ್ಜ್ ಇರುವವರಿಗೂ ಕೂಡ ಈ ಎಕ್ಸರ್ಸೈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್ ಯಾಕಂದ್ರೆ ನಾವು ಹೇಳ್ತೀವಿ ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್ ಮಾಡಿದಾಗ ಆ ಡಿಸ್ಕ್ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗುತ್ತೆ ಇನ್ನು ಫಿಫ್ತ್ ಎಕ್ಸರ್ಸೈಸ್ ಅಂದ್ರೆ ಫಿಗರ್ 4 ಅಲ್ಲಿ ಕಾಲನ್ನ ಇಟ್ಕೊಂಡು ನೀಡ್ ಟು ಜಸ್ಟ್ ಎಕ್ಸರ್ಸೈಸ್ ಅದಕ್ಕೆ ಫಿಗರ್ 4 ವಿತ್ ಸ್ಲೈಡಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನಾವು ಏನ್ ಮಾಡಬೇಕು ಒಂದು ಕಾಲನ್ನ ಮಡಚಿ ಇಟ್ಕೊಂಡು ಇಡ್ಕೋಬೇಕು ಅದರೊಟ್ಟಿಗೆ ನಿಮ್ಮ ಯಾವ ಕಾಲಿಗೆ ಯಾವ ಸೈಡ್ ಅಲ್ಲಿ ಪೇನ್ ಇದೆ ಆ ಕಾಲನ್ನ ಫೋಲ್ಡ್ ಮಾಡಿ ಒಂದು ಫಿಗರ್ 4 ಶೇಪ್ ಅಲ್ಲಿ ಇಟ್ಕೊಂಡು ನಮ್ಮ ಕೈಗಳಿಂದ ನಿಮ್ಮ ಆಪೋಸಿಟ್ ಕಾಲನ್ನ ಹಿಡ್ಕೊಂಡು ಯು ಹ್ಯಾವ್ ಟು ಪುಲ್ ಅಗೇನ್ಸ್ಟ್ ಯುವರ್ ಚೆಸ್ಟ್ ಅಂದ್ರೆ ನಾವೇನು ನೀಡ್ ಟು ಜಸ್ಟ್ ಎಕ್ಸರ್ಸೈಸ್ ಮಾಡಿದ್ವಲ್ಲ ಇನಿಷಿಯಲಿ ಸೊ ಅದೇ ತರ ವ್ಯಾಯಾಮ ಬಟ್ ಇದರಲ್ಲಿ ಯಾವ ಸೈಡ್ ಅಲ್ಲಿ ಪೇನ್ ಇದೆಯೋ ಆ ಕಾಲನ್ನ ಫೋಲ್ಡ್ ಮಾಡಿ ಮತ್ತೊಂದು ಕಾಲ್ ಮೇಲೆ ಮೊಣಕಾಲ್ ಮೇಲೆ ಇಟ್ಕೊಂಡು ಪುಲ್ ಮಾಡಬೇಕು ಫೈನಲ್ ಪೋಸ್ಟ್ ಅಲ್ಲಿ 5 ಸೆಕೆಂಡ್ಸ್ ಅನ್ನ ಹೋಲ್ಡ್ ಮಾಡಿ ಕಾಲನ್ನ ರಿಲೀಸ್ ಮಾಡಬೇಕು ಅಂಡ್ ಸೇಮ್ ಎಕ್ಸರ್ಸೈಸ್ ಅನ್ನ 5 ಟೈಮ್ಸ್ ರಿಪೀಟ್ ಮಾಡಬೇಕು ಈಗ ಎರಡೂ ಕಾಲುಗಳಲ್ಲೂ ನೋವಿದೆ ಅಂದ್ರೆ ಯು ಕ್ಯಾನ್ ಡೂ ಇಟ್ ವಿತ್ ಬೋತ್ ದ ಸೈಡ್ ಅಲ್ಲ ಒನ್ ಸೈಡ್ ಮಾಡಿದ್ರು ಕೂಡ ಸಾಕಾಗುತ್ತೆ ಸೊ ಇದೇ ತರ ಕಾಲನ್ನ ಫೋಲ್ಡ್ ಮಾಡಿ ಕಾಲುಗಳನ್ನ ಕೈಯಿಂದ ಹಿಡ್ಕೊಂಡು ಯು ಹ್ಯಾವ್ ಟು ಪುಲ್ ಅಗೇನ್ಸ್ಟ್ ಯುವರ್ ಚೆಸ್ಟ್ ರಿಲೀಸ್ ಸೊ ಇದು ಕೂಡ ಫೈನಲ್ ಪೋಸ್ ಅಲ್ಲಿ 5 ಸೆಕೆಂಡ್ಸ್ ಅನ್ನ ಹೋಲ್ಡ್ ಮಾಡಿ 5 ರಿಪಿಟೇಷನ್ಸ್ ಎರಡು ಸೈಡ್ ಅಲ್ಲೂ ಮಾಡೋದ್ರಿಂದ ಬ್ಯಾಕ್ ಅಲ್ಲಿ ಇರುವ ಸ್ಟ್ರೈನ್ ಕಡಿಮೆ ಆಗುತ್ತೆ ನರಗಳ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ ಇನ್ನು 6th ಎಕ್ಸರ್ಸೈಸ್ ಶಶಂಕಾಸನ ಸ್ಟ್ರೆಚ್ ಅಥವಾ ಬೇಬಿ ಪೋಸ್ ಅಂತ ಇದಕ್ಕೆ ಹೇಳ್ತೀವಿ ಸೊ ಇದರಲ್ಲಿ ನಮ್ಮ ಮೊಣಕಾಲ ಮೇಲೆ ಕೂತ್ಕೊಂಡು ಮುಂದೆ ಬಗ್ಗಿ ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ವಿ ಕ್ಯಾನ್ ಫೀಲ್ ದ ಸ್ಟ್ರೆಚ್ ಇದೊಂದು ಫ್ಲೆಕ್ಷನ್ ಪೋಸ್ಚರ್ ಸೊ ಇದರಲ್ಲಿ ಬ್ಯಾಕ್ ಅಲ್ಲಿ ಇರುವಂತಹ ಸ್ಟ್ರೆಚ್ ಅನ್ನ ನಾವು ಫೀಲ್ ಮಾಡಬೇಕು ಒಂದು 5 to 10 ಸೆಕೆಂಡ್ಸ್ ಇದರಲ್ಲಿ ಹೋಲ್ಡ್ ಮಾಡಬಹುದು ಕೈಗಳನ್ನ ಸ್ಟ್ರೆಚ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂಡ್ ತುಂಬಾ ಸ್ಟ್ರೈನ್ ಮಾಡಬೇಡಿ ನಾನು ಹೇಳ್ತೇವೆ ಪ್ರತಿಯೊಂದು ಲೈಕ್ ವಿಡಿಯೋಸ್ ಅಲ್ಲೂ ನಾನು ಹೇಳ್ತೇನೆ ನಿಮ್ಮ ಹತ್ರ ಎಷ್ಟು ಕಂಫರ್ಟಬಲಿ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟೇ ಮಾಡಿ ಬಹಳ ಸ್ಟ್ರೆಚ್ ಮಾಡಿದ್ರೆ ಬ್ಯಾಕ್ ಅಲ್ಲಿ ಇನ್ನೂ ಸ್ಟ್ರೈನ್ ಆಗಿ ಪ್ರಾಬ್ಲಮ್ ಹೆಚ್ಚಾಗುವಂತ ಸಾಧ್ಯತೆ ಇದೆ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ಮೇಲೆ ನಿಧಾನಕ್ಕೆ ಮೇಲೆ ಬರುವಂತದ್ದು ಅಂಡ್ ಸೆಕೆಂಡ್ ರೌಂಡ್ ಅಗೇನ್ ಯು ಹ್ಯಾವ್ ಟು ರಿಪೀಟ್ ದ ಸೇಮ್ ಒಂದು 5 ರಿಪಿಟೇಷನ್ಸ್ ಅನ್ನ ನಾವು ಇದರಲ್ಲಿ ಕೂಡ ಮಾಡಬಹುದು ಸೊ ನಾನು ಈಗ ಹೇಳಿರುವ ವ್ಯಾಯಾಮಗಳೇನಿದೆ ಇದು ಯೂಶಲಿ ನಾವು ಸ್ಟೇಜ್ 1 ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಇನ್ನು ಸ್ಟೇಜ್ 2 ಅಲ್ಲಿ ನಾವು ಫಾರ್ವರ್ಡ್ ಬೆಂಡಿಂಗ್ ಎಕ್ಸರ್ಸೈಸ್ ಗಳನ್ನ ಅದು ಕೂಡ ಮಾಡಬಹುದು ಒಂದು ವಾಲ್ ಸಪೋರ್ಟ್ ತಗೊಂಡು ಮುಂದೆ ಬಗ್ಗುವಂತ ಎಕ್ಸರ್ಸೈಸ್ ಮಾಡಬಹುದು ಇಲ್ಲ ನಾವು ಒಂದು ಚೇರ್ ಅಲ್ಲಿ ಕೂತ್ಕೊಂಡು ನಮ್ಮ ಕಾಲುಗಳನ್ನ ಹಿಡಿಲಿಕ್ಕೆ ನಾವೇನು ಪಶ್ಚಿಮೋತ್ತಾಸನ ತರ ಕಾಲುಗಳನ್ನ ಹಿಡಿಲಿಕ್ಕೆ ಫಾರ್ವರ್ಡ್ ಬೆಂಡಿಂಗ್ ಮಾಡುವಂತ ಕೆಲವು ಎಕ್ಸರ್ಸೈಸ್ ಇದೆ ನಾವು ಮಾರ್ಚ್ ಫಾಸ್ಟ್ ಮಾಡದಂಗೆ ಅಂದ್ರೆ ಕಾಲುಗಳನ್ನ ಮೇಲೆ ಎತ್ತಿ ಮಾರ್ಚ್ ಫಾಸ್ಟ್ ಮಾಡುವಂತ ಎಕ್ಸರ್ಸೈಸ್ ಈ ತರ ಎಕ್ಸರ್ಸೈಸ್ ಗಳು ಸ್ಟೇಜ್ 2 ಅಲ್ಲಿ ಬರುತ್ತೆ ಬಟ್ ಇನಿಷಿಯಲಿ ನಾನು ಇಷ್ಟೇ ಎಕ್ಸರ್ಸೈಸ್ ಗಳನ್ನ ನಿಮಗೆ ಹೇಳ್ಕೊಡ್ತೀವಿ ಸೊ ಈ ಎಕ್ಸರ್ಸೈಸ್ ಗಳು ಮಾಡಿದ್ರೆ ನಿಮ್ಮ ಬ್ಯಾಕ್ ಅಲ್ಲಿ ಯಾವುದೇ ತರದ ಸ್ಟ್ರೈನ್ ಆಗಲ್ಲ ಅಂಡ್ ಈ ಎಕ್ಸರ್ಸೈಸ್ ಗಳು ಮಾಡಿ ನಿಮ್ಮ ಪೇನ್ ಎಲ್ಲ ಕಡಿಮೆ ಆದ್ಮೇಲೆ ವಿ ಕ್ಯಾನ್ ಥಿಂಕ್ ಆಫ್ ಡೂಯಿಂಗ್ ದ ಸ್ಟೇಜ್ 2 ಎಕ್ಸರ್ಸೈಸ್ ಸೊ ಎಲ್ಲರೂ ಎಕ್ಸರ್ಸೈಸ್ ಗಳನ್ನ ಮಾಡಿ ಏನಾದರೂ ತಪ್ಪು ಮಾಡಬೇಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ನಿಯರ್ ಬೈ ಇರುವಂತ ಫಿಸಿಯೋಥೆರಾಪಿಸ್ಟ್ ಅಥವಾ ನ್ಯೂರೋಲಜಿಸ್ಟ್ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಎಕ್ಸರ್ಸೈಸ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ